एजुकेशन सिस्टम को बदलने चला था, दुनिया को बदलने चला था। सुनसुक वांगरु वर्ष आदरू आ हुड़ग शाले सेरल इवतुडी देश हेगे एजुकेशन सिस्टम इनोद्र बेकु कायदे तरतार शिक्षण अंद्रे बर कंठपाठ परीक्षे इत्यादि अंत तक देश शिक्षण अंतर्रे बद व्यवस्थे बदकिन मटव ऐसा व्यवस्थे अंत तोरस्तार ಮಂಜುಗಡ್ಡೆ ಮಧ್ಯದಲ್ಲೇ ಬದುಕ್ತಿದ್ರು, ನೀರಿನ ಗುಡ್ಡದ ಮಧ್ಯದಲ್ಲೇ ಬದುಕ್ತಿದ್ರು, ನೀರಿಗಾಗಿ ಪರದಾಡ್ತಿರುವಂತಹ ಲಡಾಖ್ನ ಜನಕ್ಕೆ ಐಸ್ ತೂಪದ ಮೂಲಕ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಅವರೇ ಇವತ್ತಿನ ನಮ್ಮ ಹೀರೋ ಸೋನಂ ವಾಂಚುಕ್. ಆರಂಭದಲ್ಲಿ ನಾನು ಯಾಕೆ ನಿಮ್ಗೆ ತ್ರೀ ಇಡಿಯಟ್ ಚಿತ್ರದ ಆ ತುಣುಕನ್ನು ತೋರಿಸಿದ್ದೀನಿ ಅಂತ ನಿಮ್ಗೊಂದು ಕುತೂಹಲ ಇರಬಹುದು. ಅದು ಕಾರಣ ಏನಂತಂದ್ರೆ, ಇಡೀ ತ್ರೀ ಇಡಿಯಟ್ ಚಿತ್ರವನ್ನ ಇವರ ಜೀವನದ ಮೇಲೆ ಆಧರಿಸಿಕೊಂಡು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ನಾವು ಇವರನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ, ನೋ, ನನಗೆ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ ಅಂತ. ಆದ್ರೆ ಆ ಚಿತ್ರ ಇವರ ಜೀವನದಲ್ಲಿ ಇವರು ಮಾಡಿರುವ ಕೆಲವು ಸಾಧನೆಗಳ ಮೇಲೆ ಅವಲಂಬಿತವಾಗಿರೋದು ಮಾತ್ರ ಸತ್ಯ. ಸೋನಂ ಅವರು ಹುಟ್ಟಿರೋದು ಎಂತ ಒಂದು ಹಳ್ಳಿ ಅಂತಂದ್ರೆ, ಅಲ್ಲಿ ಸುತ್ತಮುತ್ತ ಎಲ್ಲೂ ಯಾವುದು ಸ್ಕೂಲ್ ಇರಲಿಲ್ಲ. ಆದ್ರಿಂದ ಇವರು 9 ವರ್ಷ ಆಗೋ ತನಕ ಇವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಮ್ಮನೇ ಇವರಿಗೆ ಬೇಸಿಕ್ ಎಜುಕೇಶನ್ ಅನ್ನ ಕೊಡ್ತಾರೆ. ಮುಂದೆ ರಾಜಕೀಯದಲ್ಲಿರುವ ಇವರ ತಂದೆ ಶ್ರೀನಗರಕ್ಕೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಇವರು ಇಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡ್ತಾರೆ. ಅಲ್ಲಿಯೂ ಕೂಡ ತಂದೆ ಜೊತೆ ಸ್ಟ್ರೀಮ್ ಸೆಲೆಕ್ಷನ್ ವಿಷಯದಲ್ಲಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾರೆ. ಬೇಸಿಕಲಿ ಇವರಿಗೆ ಯಾವುದೇ ರೀತಿಯ ಕ್ಲಾಸ್ ರೂಮ್ ಟೀಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರಿಂದ ಇವರು ಪ್ರಯೋಗಾತ್ಮಕವಾದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ಪ್ರಯೋಗಾತ್ಮಕವಾದ ಶಿಕ್ಷಣವನ್ನು ನಾವು ಕಲಿಬೇಕು ಅನ್ನುವ ಒಂದು ಉದ್ದೇಶದಿಂದ ಮನೆ ಬಿಟ್ಟು ತೆರಳಿ ಬಿಡ್ತಾರೆ. ವಿಷಯ ಸತ್ಯನೇ, ಯಾಕೆಂತಂದ್ರೆ ನಮ್ಮ ತರಗತಿಯಲ್ಲಿ ನಾವು ಕಲಿಯುವಂತಹ ವಿಚಾರವಾದರೂ ಏನು, ತಿರುಚಿದ ಇತಿಹಾಸ, ನಮ್ಗೆ ಬಾರದ ಭಾಷೆ, ನಮ್ಮ ಹೃದಯದಿಂದ ದೂರವಾದ ಭಾಷೆಯನ್ನ ನಾವು ಅಲ್ಲಿ ಕಲಿತೇವೆ. ಅದಲ್ಲದೆ ಇನ್ನೇನು ಬಳಕೆಗೆ ಬಾರದ ಗಣಿತ ವಿಜ್ಞಾನಗಳನ್ನ ಪ್ರಾಕ್ಟಿಕಲಿ ಅವುಗಳನ್ನ ಹೇಗೆ ಬಳಸುವುದು ಎನ್ನುವುದು ನಮಗೆ ಗೊತ್ತಿಲ್ಲದಿದ್ರು ಥಿಯರಿಯನ್ನ ನಾವು ಕಂಠಪಾಠ ಮಾಡಿಕೊಂಡು ಎಕ್ಸಾಮ್ ಅನ್ನ ಪಾಸ್ ಆಗಿ ಅದನ್ನೇ ವಿದ್ಯೆ ಅಂತ ನಾವು ಕರ್ಕೊಂತೇವೆ. ಸರ್ಟಿಫಿಕೇಟ್ಗಳು ಬೆಳಿತವೆ, ಆದ್ರೆ ಜ್ಞಾನ ಬೆಳೆಯೋದೇ ಇಲ್ಲ. ಬದುಕುವ ಕಲೆ ನಮಗೆ ಗೊತ್ತಾಗೋದೇ ಇಲ್ಲ. ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿರುವ ದೋಷವನ್ನು ಸರಿಪಡಿಸೋಕ್ಕೋಸ್ಕರನೇ ಸೋನಂ ಅವರು ಲಡಾಖ್ ನಲ್ಲಿ ಒಂದು ಶಾಲೆಯನ್ನ ತೆಗಿತಾರೆ, ಅದೇ ಸೆಕ್ಮೋಲ್. ಆಶ್ಚರ್ಯ ಏನ್ ಗೊತ್ತಾ ನಿಮ್ಗೆ, ಆ ಸೆಕ್ಮೋಲ್ ಅಂತ ಶಾಲೆಯಲ್ಲಿ 95% ತೆಗೆದಿರೋ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಹೋಗಿ ಅವರಿಗೆ ನಾವು ಎಜುಕೇಶನ್ ಅನ್ನ ಕಲಿಸಿ ಅವರಿಂದ 98% ಅಂಕಗಳನ್ನ ತೆಗೆದುಕೊಂಡು ಶಾಲೆ ಹೆಸರನ್ನ ವಿದ್ಯಾರ್ಥಿಗಳ ಫೋಟೋವನ್ನ ರಸ್ತೆಯಲ್ಲೆಲ್ಲ ಹಾಕುವಂತ ಶಿಕ್ಷಣ ವ್ಯವಸ್ಥೆ ಅಲ್ಲ. ಅಲ್ಲೇನಂತಂದ್ರೆ, ಏನು ನಮ್ಮ ಫಾರ್ಮಲ್ ಎಜುಕೇಶನ್ ಇನ ವಿಕ್ಟಿಮ್ಗಳಂತ ಏನಿದ್ದಾರೆ, ಕಲಿಯಲು ಹಿಂದುಳಿದ ಮಕ್ಕಳು, ಅಂತವರನ್ನೇ ಹಾಕೊಂಡು ಅವರು ಸೆಕ್ಮೋಲ್ ಅನ್ನ ಸ್ಥಾಪಿಸ್ತಾರೆ. ಸೆಕ್ಮೋಲ್ ಶಾಲೆಗಳ ವಿಶೇಷ ಏನಂತಂದ್ರೆ, ಇಲ್ಲಿ ಮಕ್ಕಳೇ ಅಡಿಗೆ ಮಾಡ್ತಾರೆ, ಮಕ್ಕಳೇ ಕೃಷಿಕರಾಗಿ ಕೃಷಿ ಮಾಡ್ತಾರೆ, ಮಕ್ಕಳೇ ಇಲ್ಲಿ ಸೋಲಾರ್ ಸಿಸ್ಟಮ್ಗಳನ್ನು ಅಳವಡಿಸಿಕೊಂಡು ಸೋಲಾರ್ ಸಿಸ್ಟಮ್ ನ ಮೂಲಕ ಅಲ್ಲಿಯ ಎಲ್ಲಾ ವಿದ್ಯುತ್ ಅಗತ್ಯಗಳನ್ನು ಪೂರೈಸಿಕೊಳ್ತಾರೆ. ಅದಲ್ಲದೆ ಅಲ್ಲಿನ ಹವಾಮಾನವನ್ನು ಕೂಡ, ಲೇ ಲಡಾಖ್ ನಿಮಗೆ ಗೊತ್ತಿರಬಹುದು -30°C ಅಲ್ಲಿ ಇರುತ್ತೆ. ಅಂತಹ -30°C ಇರುವ ಹವಾಮಾನವನ್ನ +22°C ತಗೊಂಡು ಬಂದು ಅಲ್ಲಿ ಒಂದು ಉತ್ತಮವಾದ ಕಲಿಕಾ ವಾತಾವರಣವನ್ನು ಅವರಿಗೆ ಅವರಾಗಿ ನಿರ್ಮಾಣ ಮಾಡಿಕೊಳ್ತಾರೆ. ಅಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಂತೆ ವಿದ್ಯಾರ್ಥಿಗಳೇ ತಮ್ಮ ನಾಯಕರನ್ನ ಆರಿಸಿಕೊಳ್ತಾರೆ. ಆ ವಿದ್ಯಾರ್ಥಿಗಳೇ ಅಲ್ಲಿನ ಮ್ಯಾನೇಜ್ಮೆಂಟ್ ಕೂಡ ನೋಡ್ಕೊಳ್ತಾರೆ, ಶಾಲೆಯನ್ನು ಕೂಡ ಅವರೇ ಕಟ್ಟಿಕೊಂಡು ಅವರ ವಿದ್ಯಾಭ್ಯಾಸವನ್ನ ಮಾಡಿಕೊಳ್ತಾರೆ. ಅಂದ್ರೆ ಸೆಕ್ಮೋಲ್ ಅಲ್ಲಿ ಕಂತು ಬಂದ ವಿದ್ಯಾರ್ಥಿ ಭಾರತದ ಯಾವ ಭಾಗದಲ್ಲಿ ಹೋಗಿ ಯಾವುದೇ ಉದ್ಯೋಗ ಮಾಡಿದ್ರು ಕೂಡ ಆತ ಅಲ್ಲಿ ಸಕ್ಸಸ್ಫುಲ್ ಆಗಿಕೊಳ್ತಾನೆ. ಆರಂಭದಲ್ಲಿ ಕೇವಲ 5% ಇದ್ದಂತಹ SSLC ಫಲಿತಾಂಶ, ಅಂದ್ರೆ ಅಲ್ಲಿನ 10ನೇ ತರಗತಿಯ ಫಲಿತಾಂಶ, ಈಗ ಸೆಕ್ಮೋಲ್ ನ ಸಹಾಯದಿಂದ ಅಲ್ಲಿ 75% ಮಕ್ಕಳು SSLC ಅನ್ನ ಪಾಸ್ ಆಗ್ತಾ ಇದ್ದಾರೆ. ಅದಲ್ಲದೆ ಅಲ್ಲಿನ ಅನೇಕ ಜನ ವಿದ್ಯಾರ್ಥಿಗಳು ಭಾರತದಲ್ಲಿ ವಿವಿಧ ರಂಗದಲ್ಲಿ ಅತ್ಯುತ್ತಮ ಕೆಲಸವನ್ನ ಮಾಡಿ ಸೆಕ್ಮೋಲ್ ನ ಹೆಸರನ್ನ, ಭಾರತದ ಹೆಸರನ್ನ ಜಗತ್ತಿನಾದ್ಯಂತ ಪಸರಿಸ್ತಾ ಇದ್ದಾರೆ. ಭಾಷೆ ವಿಷಯದಲ್ಲಂತೂ ಅವರು ಬಹಳ ಚೂಸಿ. ಏನಂತಂದ್ರೆ, ನಮಗೆ ಗೊತ್ತಿಲ್ಲದ, ನಮ್ಮ ಹೃದಯಕ್ಕೆ ದೂರವಾದ ಇಂಗ್ಲಿಷ್ ಭಾಷೆಯನ್ನು, ಉರ್ದು ಭಾಷೆಯನ್ನು ಅವರು ಕಲಿತಾ ಇಲ್ಲ. ಮಕ್ಕಳಿಗೆ ಬರುವ ಭಾಷೆಯ ಮೂಲಕನೇ ಅವರಿಗೆ ಜಗತ್ತಿನ ಎಲ್ಲಾ ರೀತಿಯ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ಮಕ್ಕಳ ಸಂಪೂರ್ಣ ಅಭಿವೃದ್ಧಿಯನ್ನ ಅಲ್ಲಿ ಎನ್ಶೋರ್ ಮಾಡಲಾಗುತ್ತೆ. ಕೇವಲ ಪ್ರಾಯೋಗಿಕವಾದ ಎಜುಕೇಶನ್ ಅನ್ನ ನೀಡುತ್ತಿರುವ ಈ ಕಾನ್ಸೆಪ್ಟ್ ಇದೆಯಲ್ಲ, ಆಸಮ್. ಅದಕ್ಕೋಸ್ಕರ ನಮ್ಗೆ ಸೋನಂ ಅವರ ವಿಷಯ ಬಂದಾಗ ತುಂಬಾ ಹೆಚ್ಚು. ಅಲ್ಲಿಗೆ ಸೋನಂ ಅವರ ಸಾಧನೆ ನಿಲ್ಲೋದಿಲ್ಲ. ಲಡಾಖ್ ನಲ್ಲಿ ನಿಮಗೆ ಗೊತ್ತಿರಬಹುದು, ಮಂಜುಗಡ್ಡೆಯಿಂದ ಮರುಭೂಮಿಯೇ ಸೃಷ್ಟಿಯಾಗಿರುವಂತಹ ಪ್ರದೇಶ ಅದು. ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ, ಕೃಷಿಕರು ತುಂಬಾ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಐಸ್ ತೂಪದ ಮೂಲಕ ಈ ಒಂದು ಐಸ್ ಅನ್ನ ಶೇಖರಣೆ ಮಾಡಿ ಇಟ್ಟುಕೊಂಡು ಬೇಸಿಗೆಯಲ್ಲಿ ನೀರನ್ನು ಪಡೆದು ಅದನ್ನ ಕೃಷಿಗೆ ಬಳಸಿಕೊಳ್ಳುವಂತಹ ಒಂದು ಐಸ್ ತೂಪ ಯೋಜನೆಯನ್ನು ಕೂಡ ಅವರು ಜಾರಿಗೆ ತಂದು ಪ್ರಪಂಚವೇ ಒಂದ್ಸಲ ಲಡಾಖ್ ಅಂತ ನೋಡುವ ಹಾಗೆ ಮಾಡಿಬಿಡ್ತಾರೆ. ಆಪರೇಷನ್ ನ್ಯೂ ಹೋಪ್ ಅನ್ನೋ NGO ಮೂಲಕ ಲಡಾಖ್ ನಲ್ಲಿ ನಮ್ಮ ಸೋನಂ ಅವರು ಮಾಡದೇ ಇರೋ ಕೆಲಸನೇ ಇಲ್ಲ. ಅನೇಕ ರೀತಿಯ ಈ ರೀತಿಯ ಚಿಕ್ಕ ಆ ಹಳ್ಳಿಗೆ ಅನುಗುಣವಾದಂತಹ ಪ್ರಯೋಗಗಳನ್ನ ಮಾಡಿಕೊಳ್ತಾ ಅಲ್ಲಿನ ಜನರ ಜೀವನವನ್ನ ಬದಲಾಯಿಸೋದ್ರಲ್ಲಿ ಬಹಳಷ್ಟು ಪಾತ್ರ ವಹಿಸಿರೋ ಸೋನಂ ಅವರ ವಿಷಯದಲ್ಲಿ ನಾನಾಗ್ಲೇ ಹೇಳಿದಾಗೆ ನಾವು ಯೋಚನೆ ಮಾಡಿದ್ರೇನೆ ಹೆಮ್ಮೆ ಆಗುತ್ತೆ.
ಈಗ ಲಡಾಖ್ ನಲ್ಲಿರಬಹುದು, ಭಾರತದಲ್ಲಿ ಇರಬಹುದು, ಯಾವುದೇ ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಮಿಟಿಯನ್ನ ಆರಂಭಿಸಿದ್ರು ಕೂಡ ಅದರಲ್ಲಿ ನಮ್ಮ ಸೋನಂ ಅವರ ಪಾತ್ರ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಭಾರತದಲ್ಲಿ ಇವರಷ್ಟು ಶಿಕ್ಷಣಕ್ಕೆ ಇತ್ತೀಚಿನ ದಿನಮಾನದಲ್ಲಿ ಸಹಾಯ ಮಾಡಿರುವಂತಹ ವ್ಯಕ್ತಿ ಬೇರೆ ಓಮನ್ ಮೆಗಸೆ ಅವಾರ್ಡ್, ರೋಲೆಕ್ಸ್ ಅವಾರ್ಡ್, ಯುನೆಸ್ಕೋ ಅವಾರ್ಡ್, ರಿಯಲ್ ಹೀರೋ ಅವಾರ್ಡ್, ಮ್ಯಾನ್ ಆಫ್ ದ ಇಯರ್ ಅವಾರ್ಡ್, ಹೀಗೆ ಅನೇಕ ಅವಾರ್ಡ್ ಗಳನ್ನ ಪಡೆದುಕೊಂಡಂತ ಇವರಿಗೆ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಕೂಡ ಲಭಿಸಬೇಕು ಅಂತ ದೇಶದಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಬಹಳಷ್ಟು ಹ್ಯಾಶ್ಟ್ಯಾಗ್ಗಳು ಸೃಷ್ಟಿಯಾಗಿವೆ. ಭಾರತದಲ್ಲಿ ಹುಟ್ಟಿ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಪ್ರಪಂಚದಾದ್ಯಂತ ಇವತ್ತು ಹೆಸರುವಾಸಿ ತಾನಾಗಿದ್ದಲ್ಲದೆ ನಮ್ಮ ದೇಶದ ಒಂದು ಕೀರ್ತಿಯನ್ನು ಕೂಡ ಹೆಚ್ಚು ಮಾಡಿರುವ ಇವರು ನಮ್ಮ ದೇಶಕ್ಕೆ, ನಮಗೆ ಎಲ್ಲರಿಗೂ ಹೆಮ್ಮೆಯ ವ್ಯಕ್ತಿ. ಫ್ರೆಂಡ್ಸ್, ಇವರಂತೆ ಬದುಕೋದು ನಮ್ಮ ನಿಮ್ಮಂತವರಿಗೆ ಸಾಧ್ಯ ಆಗದೇ ಇರಬಹುದು. ಆದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಮಧ್ಯದಲ್ಲಿ ಇರತಕ್ಕಂತ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನ ನಾವೇ ಹುಡುಕುವಂತ ಒಂದು ಪ್ರಯತ್ನವಾದ್ರೂ ನಾವು ಮಾಡಿದಲ್ಲಿ ಇಂಥವರ ಬದುಕಿನ ಕಥೆಯನ್ನು ಕೇಳಿದ್ದಕ್ಕಾದ್ರೂ ಸಾರ್ಥಕ. ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಂಡ್ ನಮಸ್ಕಾರ.